नमस्कार एल्लरिगू वेलकम टू कुक विद सौम्य। इवत्तिन स्पेशल रेसिपी कांदा बजी उल्लागड्डे बजी अंतानू करिबहुद्रि पकोड़ा अंतानू करिबहुदु। नम्मने ओळगे स्पेशल आगि इदन्न याव रीति माड्तार अंत तोर्सिकोडकत्तेनि। ई चळिगालदोळगे संजे टाइम चहा जोडि एनादरू बिसिबिसियागि तिन्नबेकु अंत अनिस्तिरतति। सो अंत टाइमनगे पट्ट अंत हेळि माड्कोंबिडबहुदु। ಹಂಗ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇದರಿಂದ ನನ್ನ ಹೊಸ ವಿಡಿಯೋ ನಿಮಗೆ ಬೇಗ ಬಂದು ತಲುಪ್ತಾವೆ, ಜೊತೆಗೆ ನನಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗ್ತದೆ ಅಂತ ಹೇಳ್ಬೋದು. ಈಗ ತಡ ಮಾಡೋದು ಬೇಡ, ಬಿಸಿ ಬಿಸಿಯಾದ ಕಾಂದಾ ಬಜ್ಜಿ ಅಥವಾ ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋದು, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಮೂರು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೇನ್ರಿ, ತೆಳ್ಳಗೆ ಹೆಂಚ್ಕೊಂಡಿರ್ಬೇಕಾದಷ್ಟು. ಇದನ್ನು ಈಗ ನಾನು ಕೈಯಿಂದ ನೋಡಿರಿ ಈ ಥರ ಪುಡಿ ಪುಡಿ ಮಾಡತ್ತೀನಿ, ಯಾಕಂದ್ರೆ ಒಂದಕ್ಕೊಂದು ಅಂಟ್ಕೊಂಡಿರ್ತಾವೆ, ಹಾಗಾಗಿ ಈ ಥರ ಕೈಯಿಂದ ಮಾಡಿದರೆ ಉದುರುದ್ರ ಆಗ್ತಾವೆ ರೀ ಉಳ್ಳಾಗಡ್ಡಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳಕತ್ತೇನೆ. ಕಡಲೆ ಹಿಟ್ಟು ಭಾಳ ಆದ್ರೂ ಬಜ್ಜಿ ಚಲೋ ಆಗಂಗಿಲ್ಲ ರೀ, ಹಾಗಾಗಿ ಒಂದು ಕಪ್ಪಷ್ಟು ಸಾಕು. ಈಗ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೇನೆ ರೀ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ಹಂಗೆ ಖಾರಕ್ಕೆ ಅನುಗುಣವಾಗಿ ಅಜ್ಕಾರದ ಪುಡಿ ಸೇರಿಸ್ಕೋಬೇಕು. ಈಗ ನೋಡಿರಿ ಅರ್ಧ ಚಮಚದಷ್ಟು ಅಜ್ವಾಯಿನ ಅಥವಾ ಓಂಕಾಳನ್ನು ಕೈಯಿಂದ ತಿಕ್ಕಿ ಸೇರಿಸ್ಕೊಳತ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳತ್ತೇನೆ ರೀ. ಅರ್ಧ ಚಮಚ ಧನಿಯಾ ಪುಡಿ, ಹಂಗೆ ಒಂದು ಎಸಳು ಕರಿಬೇವನ್ನು ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ ರೀ. ಈಗ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಂಗೆ ಒಂದು ಚಮಚದಷ್ಟು ಕಸೂರಿ ಮೇಥಿನ ಕೈಯಿಂದ ತಿಕ್ಕಿ ಸೇರಿಸ್ಕೊಳತ್ತೇನೆ ರೀ. ಕಸೂರಿ ಮೇಥಿ ಸೇರಿಸೋದ್ರಿಂದ ಒಂದು ಡಿಫ್ರೆಂಟ್ ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಬಜ್ಜಿಗೆ. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನಾವು ಏನೇನು ಸೇರಿಸ್ಕೊಂಡೇವಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಜ್ಜಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕಾಗ್ತತಿ. ಭಾಳಷ್ಟು ನೀರು ಹಾಕಿದ್ರೂ ಚಲೋ ಆಗಂಗಿಲ್ಲ ರೀ ಬಜ್ಜಿ. ಸ್ವಲ್ಪ ನಾವೀಗ ಕೈಯಿಂದ ಉಂಡೆ ಮಾಡಿದರೆ ಉಂಡೆ ಶೇಪ್ ಆಗಬೇಕು ರೀ, ಆ ಅದರೊಳಗೆ ಬಜ್ಜಿ ಹಿಟ್ಟನ್ನು ಕಲಸ್ಕೋಬೇಕಾಗ್ತತಿ. ಈಗ ನೋಡಿರಿ ಕಾದಿರೋ ಎಣ್ಣೆಗೆ ನಾನು ಬಜ್ಜಿ ಹಿಟ್ಟನ್ನು ಸೇರಿಸ್ಕೊಳಕತ್ತೇನೆ. ಸಣ್ಣ ಸಣ್ಣ ಶೇಪ್ ಮಾಡಿ ಹಾಕಬೇಕಾಗ್ತೈತೆ ರೀ, ಭಾಳ ದೊಡ್ಡ ಆದ್ರೂ ಚಲೋ ಅನ್ಸಂಗಿಲ್ಲ, ಯಾಕಂದ್ರೆ ಹಸಿ ಹಸಿ ಉಳಿದ್ಬಿಡ್ತೈತೆ ರೀ ಹಿಟ್ಟು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಮಾಡ್ಕೋಬೇಕು. ನೋಡ್ರಿ ಈಗ ಮೀಡಿಯಮ್ ಉರಿ ಒಳಗೆ ಚೆನ್ನಾಗೆ ಉಳ್ಳಾಗಡ್ಡಿ ಬಜ್ಜಿನ ಫ್ರೈ ಮಾಡ್ಕೊಳತ್ತೇನೆ. ಎಣ್ಣೆನೂ ಚೆನ್ನಾಗೆ ಕಾದಿರ್ಬೇಕ್ರಿ, ಇಲ್ಲ ಅಂದ್ರೆ ಬಜ್ಜಿ ಚೆನ್ನಾಗೆ ಬೇಯಂಗಿಲ್ಲ, ಒಳಗೆ ಹಸಿ ಹಸಿ ಉಳಿದ್ಬಿಡ್ತಾವ್ರಿ, ಹಿಟ್ಟು ಹಿಟ್ಟು ಇರ್ತತಿ. ಹಾಗಾಗಿ ಈಗ ನೋಡಿರಿ ಒಂದು 5 ನಿಮಿಷ ಮೀಡಿಯಮ್ ಉರಿ ಒಳಗೆ ಉಳ್ಳಾಗಡ್ಡಿ ಬಜ್ಜಿನ ಫ್ರೈ ಮಾಡ್ಕೊಂಡು ಆಗೈತಿ. ಸೊ ಫೈನಲ್ ಆಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆದು ನೋಡಿರಿ. ಈ ಚಳಿಗೆ ಉಳ್ಳಾಗಡ್ಡಿ ಬಜ್ಜಿ ಮತ್ತು ಒಂದು ಕಪ್ ಚಾ ಇದ್ಬಿಟ್ರೆ ಅಗ್ದಿ ಮಸ್ತ್ ಅಂತ ಹೇಳ್ಬೋದು ರೀ. ಸಂಜೆ ಟೈಮ್ ಏನಾದರೂ ತಿನ್ಬೇಕು ಅನ್ನಿಸ್ರೆ ಪಟ್ ಅಂಥೇಳಿ ಇದನ್ನು ಮಾಡ್ಕೊಂಬಿಡ್ಬೋದು ರೀ. ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಾಂದಾ ಬಜ್ಜಿ ಅಥವಾ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆಗಿದಾವೆ ನೋಡಿರಿ. ಹಂಗೆ ಟೇಸ್ಟ್ ಮಾಡೋಣ ಅಂತ ಹೆಂಗಾಗಿದಾವೆ ಅಂತ. ಉಪ್ಪು ಖಾರ ಎಲ್ಲ ಸೂಪರ್ ಅಂತ ಹೇಳ್ಬೋದು ರೀ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಖಾರದ ಪುಡಿ ಹಾಕ್ಕೋಬೋದು. ಕೆಲವೊಬ್ಬರು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿ ಮಾಡ್ತಾರೆ, ಬಟ್ ಹೆಲ್ತ್ ವೈಸ್ ಇದೆ ಚಲೋ ಅಂತ ಹೇಳ್ಬೋದು ರೀ ಅಚ್ಚ ಖಾರದ ಪುಡಿ. ಯಾಕಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರಿಗೆಲ್ಲ ಅಚ್ಚ ಖಾರದ ಪುಡಿ ಹಾಕಿ ಮಾಡಿದರೆ ಚಲೋ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ನೋಡಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಗಿದಾವೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ, ಸಂಜೆ ಚಹಾ ಜೋಡಿ ಈ ಬಿಸಿ ಬಿಸಿ ಬಜ್ಜಿ ಇದ್ಬಿಟ್ರೆ ಇನ್ನೇನು ಬೇಕಿಲ್ಲ ಅಂತ ಹೇಳ್ಬೋದು. ಈ ಚಳಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ. ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನ್ಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ಗಳು ತಿಳಿಸ್ರಿ ಮರೀದ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.